ಇಂದು ಹುಬ್ಬಳ್ಳಿ ಧಾರವಾಡ ಮೇಯರ್ ಚುನಾವಣೆ ನಡೆಯಲಿದೆ. ಮಹಾನಗರ ಪಾಲಿಕೆಯ 22ನೇ ಅವಧಿಗೆ ಮೇಯರ್ ಅನ್ನ ಆಯ್ಕೆ ಮಾಡಲಾಗುತ್ತೆ. ಇವತ್ತು ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುವಂಥದ್ದು. ಇವತ್ತು ಹುಬ್ಬಳ್ಳಿ ಧಾರವಾಡ ಮೇಯರ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮಹಾನಗರ ಪಾಲಿಕೆಯ 22ನೇ ಅವಧಿಗೆ ಮೇಯರ್ ಆಯ್ಕೆ ಮಾಡಲಾಗುತ್ತೆ. ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ನಾಮಪತ್ರ ಸಲ್ಲಿಕೆಗೆ ಚಾನ್ಸ್ ಇದೆ. ಇನ್ನು ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ 82 ಸದಸ್ಯರಿದ್ದಾರೆ. ಇದರಲ್ಲಿ ಬಿಜೆಪಿಯಲ್ಲಿ 39 ಸದಸ್ಯರು, ಕಾಂಗ್ರೆಸ್ನಲ್ಲಿ 33, ಇನ್ನು ಜೆಡಿಎಸ್ನಲ್ಲಿ 1, ಪಕ್ಷೇತರ 6, ಹಾಗೆ ಎಐಎಂಐಎಂನಲ್ಲಿ 3 ಸದಸ್ಯರಿದ್ದು ಮ್ಯಾಜಿಕ್ ನಂಬರ್ 42 ಆಗಿದೆ. ಇವತ್ತು ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೂಡ ಇರುವಂಥದ್ದು. ಏನು ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೂಡ ನೀಡಲಾಗಿದ್ದು, 1 ಗಂಟೆಗೆ ಚುನಾವಣೆ ನಡೆಯಲಿದೆ. ಚುನಾವಣೆಯನ್ನು ಬೆಳಗಾವಿ ಪ್ರಾದೇಶಿಕ ಆಯುಕ್ತ ನಿತೇಶ್ ಪಾಟೀಲ್ ನಡೆಸಲಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಡಳಿತ ಹಲವಾರು ವರ್ಷಗಳಿಂದ ಬಿಜೆಪಿ ಕೈಯಲ್ಲೇ ಇದೆ ಅಂತಲೇ ಹೇಳಬಹುದು. ಈ ಸಲ ಕೂಡ ಬಿಜೆಪಿಯ ಈರೇಶ್ ಅಂಚಟಗೇರಿ ಮೇಯರ್, ಹಾಗೆ ಉಮಾ ಮುಕುಂದ್ ಉಪಮೇಯರ್ ಆಗಿದ್ದರು. ಇನ್ನು ಅವರ ಅವಧಿ ಇದೇ ಮೇ 27ಕ್ಕೆ ಮುಕ್ತಾಯಗೊಂಡಿದ್ದು, ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಲಿದೆ. ಇನ್ನು ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಇಂದು ಚುನಾವಣೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಪಾಲಿಕೆ ಕಚೇರಿಯ 800 ಮೀಟರ್ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಇನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ರಮನ್ ಗುಪ್ತಾರಿಂದ ಆದೇಶ ಕೂಡ ಹೊರಬಿದ್ದಿರುವಂಥದ್ದು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇವತ್ತು ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಚುನಾವಣೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿಗೊಳಿಸಲಾಗಿದೆ. ಪಾಲಿಕೆ ಕಚೇರಿಯ 800 ಮೀಟರ್ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ. ಇವತ್ತು ಬೆಳಗ್ಗೆ 6ರಿಂದ ರಾತ್ರಿ 12 ಗಂಟೆವರೆಗೆ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ರಮನ್ ಗುಪ್ತಾ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಸಂಸದ, ಶಾಸಕರು, ಪರಿಷತ್ ಸದಸ್ಯರು ಸೇರಿ 89 ಸಂಖ್ಯಾಬಲ ಇದೆ ಟೋಟಲ್ ಆಗಿ. ಇನ್ನು ಯಾವುದೇ ಅಡ್ಡ ಮತದಾನ ಮಾಡಬಹುದು ಅನ್ನೋ ಕಾರಣಕ್ಕೆ ವಿಪ್ ಅನ್ನ ಕೂಡ ಜಾರಿಗೊಳಿಸಲಾಗಿದೆ. ಉಭಯ ಪಕ್ಷದ ಅಧ್ಯಕ್ಷರಿಂದ ವಿಪ್ ಜಾರಿ ಮಾಡಲಾಗಿದೆ. ಬಿಜೆಪಿ ಅಧ್ಯಕ್ಷರಿಂದ 10 ದಿನಗಳ ಹಿಂದೆಯೇ ವಿಪ್ ಜಾರಿಯಾಗಿತ್ತು. ಇನ್ನು ಕಾಂಗ್ರೆಸ್ ತನ್ನ ಪಾಲಿಕೆ ಸದಸ್ಯರಿಗೆ ಸೋಮವಾರ ವಿಪ್ ಅನ್ನು ಜಾರಿ ಮಾಡಿದೆ. ಬೆಳಗಾವಿ ಪ್ರಾದೇಶಿಕ ಆಯುಕ್ತ ನಿತೇಶ್ ಪಾಟೀಲ್ ನೇತೃತ್ವದಲ್ಲಿ ಚುನಾವಣೆ ಕೂಡ ನಡೆಯಲಿದೆ. ಕಾದು ನೋಡಬೇಕು. ಇಷ್ಟು ವರ್ಷಗಳಿಂದ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಡಳಿತ ಹಲವಾರು ವರ್ಷಗಳಿಂದ ಬಿಜೆಪಿ ಕೈಯಲ್ಲೇ ಇದೆ. ಈ ಬಾರಿ ಏನಾದರೂ ಈ ಬಿಜೆಪಿಯಿಂದ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳಿಗೆ ಏನಾದರೂ ಸಿಗುತ್ತಾ, ಚೇಂಜ್ ಆಗುತ್ತಾ, ಅಥವಾ ಬಿಜೆಪಿನೇ ಮತ್ತೆ ಬರುತ್ತಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕಾದು ನೋಡಬೇಕು ಅಂತಲೇ ಹೇಳಬಹುದು. ಇವತ್ತು ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೂಡ ನೀಡಲಾಗಿದೆ. ಇನ್ನು 1 ಗಂಟೆಗೆ ಚುನಾವಣೆ ನಡೆಯಲಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಠಲ್. ವಿಠಲ್, ಹುಬ್ಬಳ್ಳಿ ಧಾರವಾಡ ಮೇಯರ್ ಉಪಮೇಯರ್ ಗದ್ದುಗೆಗೆ ಈಗಾಗಲೇ ಕೈ ಕಮಲ ಕಸರತ್ತನ್ನು ನಡೆಸ್ತಾ ಇದೆ. ಇವತ್ತು ಚುನಾವಣೆ ಕೂಡ ಇರುವಂಥದ್ದು, ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಮೊದಲು ಖಂಡಿತವಾಗಿ ಏನು ಕೂಡ ಈಗಾಗಲೇ ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗದ್ದುಗೆ ಗುತ್ತಾಟಕ್ಕೆ ಕೂಡ ಕೈ ಮತ್ತು ಕಮಲ ಪಡೆಗಳಲ್ಲಿ ಗುದ್ದಾಟ ಆರಂಭವಾಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಇವತ್ತು ಮೇಯರ್ ಮತ್ತು ಉಪಮೇಯರ್ ಸ್ಥಾನಕ್ಕಾಗಿ ಚುನಾವಣೆ ಕೂಡ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಏನು ಧಾರವಾಡದ ಪಾಲಿಕೆ ಆವರಣದ ಸುತ್ತಮುತ್ತ 1 ಕೋಟಿ ಪ್ರತ್ಯಕ್ಷವನ್ನು ಜಾರಿಗೊಳಿಸಿ ಈಗಾಗಲೇ ಕಮಿಷನರ್ ಆಗಿರ್ತಕ್ಕಂಥ ರಮನ್ ಗುಪ್ತಾ ಅವರು ಆದೇಶವನ್ನ ಮಾಡಿರುವಂತಹ ಬೆನ್ನಲ್ಲೇ ಕೂಡ ಇದೀಗ ಎರಡು ಪಕ್ಷಗಳಲ್ಲಿ ಇದು ಕೂಡ ಗದ್ದುಗೆ ಏರಲು ಕೂಡ ಗುದ್ದಾಟ ಒಂದು ಶುರುವಾಗಿರುವಂತದ್ದು. ಈಗಾಗಲೇ ಏನು ಬೆಳಿಗ್ಗೆ 9ರಿಂದ 11 ಗಂಟೆವರೆಗೆ ನಾಮಪತ್ರ ಸ್ವೀಕಾರ ಕಾರ್ಯ ಆರಂಭವಾಗ್ತಿರುವಂತದ್ದು. ಆಮೇಲೆ ಬಳಿಕ ಏನು ನಾಮಪತ್ರ ಸ್ವೀಕಾರ ಆರಂಭಗೊಂಡ ಬಳಿಕ ನಾಮಪತ್ರ ಸ್ಕ್ರುಟಿನಿಯನ್ನು ಮಾಡಿದ ಬೆನ್ನಲ್ಲೇ 1 ಗಂಟೆಗೆ ಸಭೆ ಆರಂಭವಾದ ಬೆನ್ನಲ್ಲೇ ಅಲ್ಲಿ ಕೈ ಎತ್ತುವ ಮೂಲಕ ಮೇಯರ್ ಮತ್ತು ಉಪಮೇಯರ್ ಅನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಮಧು,
ಇನ್ನು ಮುಂಜಾಗ್ರತಾ ಕ್ರಮಗಳನ್ನ ಅರ್ದುಕೊಂಡು ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ, ಯಾವೆಲ್ಲ ಆದೇಶಗಳನ್ನ ಹೊರಡಿಸಲಾಗಿದೆ ವಿಠಲ್? ಖಂಡಿತವಾಗಿ ಮುಂದೆ ಏನು ಈಗಾಗಲೇ ಪಾಲಿಕೆ ಆವರಣದ ಸುತ್ತಮುತ್ತ ಯಾವುದೇ ರೀತಿಯ ಒಂದು ಅಕ್ರಮ ಚಟುವಟಿಕೆಗಳು ಮತ್ತು ಚುನಾವಣೆಗೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಸಂಭವಿಸದಂತೆ ಕೂಡ ಈಗಾಗಲೇ ಸುತ್ತಮುತ್ತ 144 ಸೆಕ್ಷನ್ ಅನ್ನ ಜಾರಿಗೊಳಿಸಿ ರಮಣ್ ಗುಪ್ತಾ ಅವರ ಆದೇಶ ಮಾಡಿರುವಂತಹ ಕೂಡಲೇ ಪೊಲೀಸರು ಕೂಡ ಸೂಕ್ತ ರೀತಿಯ ಭದ್ರತೆಯನ್ನ ಒದಗಿಸಿರುವಂತದ್ದು. ಯಾಕಂತಂದ್ರೆ ಕೈ ಕಮಲ ಪಡೆಗಳು ಮತ್ತು ಈಗಾಗಲೇ ಎರಡು ಪಕ್ಷದ ಅಧ್ಯಕ್ಷರು ಕೂಡ ಏನು ಈಗಾಗಲೇ ವಿಪ್ ಅನ್ನ ಜಾರಿ ಮಾಡಿದ್ದಾರೆ. ಇನ್ನು ಸದಸ್ಯರು ಬೇರೆ ಕಡೆ ಆಟ ಮತದಾನ ಮಾಡಬಹುದು ಎಂಬ ಒಂದು ಕಾರಣಕ್ಕೆ ಕೂಡ ಈಗಾಗಲೇ ವಿಪ್ ಅನ್ನ ಜಾರಿ ಮಾಡಿರುವಂತ ಬೆನ್ನಲ್ಲಿ ಕೂಡ ಈಗ ಎರಡು ಪಕ್ಷಗಳು ಕೂಡ ತೀವ್ರವಾದ ಗುದ್ದಾಟವನ್ನು ನಡೆಸಿರುವಂತ ಬೆನ್ನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೂಡ 144 ಅನ್ನ ಜಾರಿಗೊಳಿಸಿ ರಮಣ್ ಗುಪ್ತಾ ಅವರು ಆದೇಶ ಮಾಡಿರುವಂತದ್ದು. ಮಧು, ಇನ್ನು ವಿಠಲ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಡಳಿತ ಹಲವಾರು ವರ್ಷಗಳಿಂದ ಬಿಜೆಪಿ ಕೈಯಲ್ಲೇ ಇದೆ, ಈ ಬಾರಿ ಏನಾದರೂ ಚೇಂಜ್ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆಯಾ ಅಂತ? ಏನು ಈಗಾಗಲೇ ಡಿಕೆಶಿ ಕೂಡ ಏನು ಮಾಜಿ ಮುಖ್ಯಮಂತ್ರಿ ಚಕ್ರವರ್ತಿಗೆ ಒಂದು ಟಾಸ್ಕ್ ಅನ್ನ ನೀಡಿರುವಂತದ್ದು ಏನು ಹಲವಾರು ವರ್ಷಗಳಿಂದ ಏನು ಬಿಜೆಪಿ ಅಧಿಕಾರದಲ್ಲಿ ಇರುವಂತಕ್ಕಂತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ಹೇಗಾದ್ರೂ ಮಾಡಿ ನಮ್ಮ ಕಾಂಗ್ರೆಸ್ ಕಾಯಿತಕ್ಕೆಗೆ ಹಾಕಿಕೊಳ್ಬೇಕು ಅನ್ನುವಂತ ಒಂದು ಟಾಸ್ಕ್ ಅನ್ನ ಜಗದೀಶ್ ಚಕ್ರವರ್ತಿಗೆ ನೀಡಿರುವಂತ ಬೆನ್ನಲ್ಲಿ ಕೂಡ ಹಲವಾರು ಸಭೆಗಳನ್ನ ಕೂಡ ಶೆಟ್ಟರ್ ಅವರು ಮಾಡಿರುವಂತ ಅವರಿಗೆ ಸಂತೋಷ್ ಲಾಡ್ ಆಗಿರ್ಬೋದು ಮತ್ತು ಕೋನರೆಡ್ಡಿ ಅವರು ಆಗಿರ್ಬೋದು ಮತ್ತು ಸಾಥನ ನೀಡಿರುವಂತದ್ದು ಕೂಡ ಈಗಾಗಲೇ ಏನು ಬಿಜೆಪಿ ಸದಸ್ಯರು ಕೂಡ ಏನು ಅಡ್ಡ ಮತದಾನ ಮಾಡಬಹುದು. ಯಾಕಂದ್ರೆ ಶೆಟ್ಟರ್ ಅವರ ಬೆಂಬಲಿತ ಏನು 16 ಮಂದಿ ಸದಸ್ಯರಿದ್ದಾರೆ, ಸದಸ್ಯರು ಕೂಡ ಅಡ್ಡ ಮತದಾನ ಮಾಡಬಹುದು ಎಂಬ ಕಾರಣಕ್ಕೆ ಈಗಾಗಲೇ ಅವರನ್ನ ದಾಂಡೇಲಿ ರೆಸಾರ್ಟ್ನತ್ತ ಸಾಗಿಸಿರುವಂತದ್ದು. ಮಧು, ಏನು ಸಾಕಷ್ಟು ರೀತಿಯ ಒಂದು ಕೈ ಕಮಲ ಅಧಿಕಾರದಲ್ಲಿ ಇರತಕ್ಕಂತ ಈ ಪಾಲಿಕೆಯನ್ನ ಈಗಾದ್ರೂ ಮಾಡಿ ಕಾಂಗ್ರೆಸ್ ತನ್ನ ತೆಕ್ಕಿಗೆ ಹಾಕಿಕೊಳ್ಳಬೇಕಂದು ಶತಾಯುಗತಾಯವಾಗಿ ತಮ್ಮ ಹೋರಾಟವನ್ನ ಮಾಡ್ತಿರುವಂತದ್ದು. ಮಧು, ಎಸ್, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಕೈ ಹಾಗೆ ಕಮಲ, ಈ ಎರಡೂ ಪಕ್ಷಗಳಿಂದ ಭಾರಿ ಜಿದ್ದಾಜಿದ್ದಿ ನಡೀತಾ ಇದೆ. ಇಷ್ಟು ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿತ್ತು, ಈ ಬಾರಿ ಏನಾದರೂ ಚೇಂಜ್ ಆಗುವ ಸಾಧ್ಯತೆ ಇದೆಯಾ? ಯಾಕಂದರೆ ಬಹುಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ಒಂದು ರೀಸನ್ನಿಂದ ಎಫೆಕ್ಟ್ ಆಗೋ ಸಾಧ್ಯತೆ ಇದೆಯಾ? ಈ ಬಾರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕೈ ಅಧಿಕಾರವನ್ನು ಸಾಧಿಸುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಚುನಾವಣೆ ನಡೆಯಲಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.